गुड मॉर्निंग माय डियर स्टूडेंट्स. सो लास्ट क्लासली वी आर स्टार्टेड विथ कोऑर्डिनेशन कंपाउंड्स चैप्टर. सो अदरली डेफिनेशन ऑफ कोऑर्डिनेशन कंपाउंड्स नोड़ी टाइप्स ऑफ साल्ट्स सिंपल साल्ट डबल साल्ट नोड़ी एंड आलो वी हैव कम अक्रॉस विथ रेस्पेक्ट टू सम ऑफ द टर्मिनोलॉजीज यूज्ड इन द दिस चैप्टर सच एज लिगैंड्स. सो लिगैंड्स वी हैव सीन विथ रेस्पेक्ट टू मोनो अथवा यूनिडेंटेड लिगैंड बाय अथवा डाइडेंटेड लिगैंड एंड पॉलीडेंटेड लिगैंड एंड हागे इन्नु केलोंदु टर्मिनोलॉजीज अव विच यू शुड नो. सो वी विल स्टडी नाउ इन दिस कंटिन्यूएशन ऑफ द सम टर्मिनोलॉजीज यूज्ड. द नेक्स्ट टर्म विच वी यूज इज कॉल्ड एज एम्बिडेंटेड लिगैंड. नोड्री विद्यार्थिगळे भाळ सारा इदन्न एग्जाम ओळगे केळिद्र फॉर वन आर टू मार्क्स डिफाइन एम्बिडेंटेड लिगैंड गिव अन एग्जांपल अंतंदु हौदा. सो वेरी इंपॉर्टेंट डेफिनेशन. सो यू शुड नो वाट इज एम्बिडेंटेड लिगैंड. सो इल्ली हेसरु हेळुव हागे एम्बी रेफर्स टू बोथ. सो इल्ली निमगे एम्फिबियन अंत गोत्तिरबहुदु. एम्फिबियन अंदर विच लिव ऑन बोथ अर्थ सॉरी लैंड एंड एज वेल एज वाटर. सो हीगे इल्लू कूड एम्बी अन्नोदु एनंतंद्रे दीज आर द लिगैंड्स विच कैन अटैच टू द सेंट्रल आटम थ्रू टू डिफरेंट आटम्स आर कॉल्ड एज एम्बिडेंटेड लिगैंड. सो हंगंद्रे एनंतंद्रे ईग इरुवंत लिगैंड ओळग सेंट्रल आटम गे टू डिफरेंट आटम्स इन द बाइंड आयतंद्रे सो दैट लिगैंड वी कॉल इट एज वाट एम्बिडेंटेड ಲಿಗ್ಯಾಂಡ್. ಉದಾಹರಣೆ ತಗೋಬೇಕಾದ್ರೆ ಎನ್ ಒ ಟು ಗ್ರೂಪ್ ನೈಟ್ರೋ ಗ್ರೂಪ್ ಅದ ಇಲ್ಲಿ ಹೌದಾ. ಸೊ ಇಲ್ಲಿ ಎನ್ ಒ ಟು ಗ್ರೂಪ್ ಅದ. ಸೊ ಇಲ್ಲಿ ಸೆಂಟ್ರಲ್ ಮೆಟಲ್ ಆಟಮ್ ಅದ. ಸೊ ಇಲ್ಲಿ ಸೆಂಟ್ರಲ್ ಮೆಟಲ್ ಆಟಮ್ಗೆ ಯಾವ್ದು ಆಟಮ್ ಬೈಂಡ್ ಆಗತ್ತೆ ಇಲ್ಲಿ ದ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇಸ್ ಡೊನೇಟೆಡ್ ಬೈ ನೈಟ್ರೋಜನ್ ಆಟಮ್. ಸೊ ಹೆನ್ಸ್ ಇಟ್ ಫಾರ್ಮ್ಸ್ ಎ ಕೋಆರ್ಡಿನೇಟ್ ಬಾಂಡ್ ವಿತ್ ದ ಸೆಂಟ್ರಲ್ ಆಟಮ್ ಥ್ರೂ ನೈಟ್ರೋಜನ್ ಆಟಮ್. ಸೊ ಅದಕ್ಕೆ ಏನ್ ಕರಿತೀವಿ ನೈಟ್ರೋ ಎನ್ ನೈಟ್ರೋ ಅಂತ ಕರಿತೀವಿ. ಎದಕ್ಕೆ ನೈಟ್ರೋ ದ ಲೈಗೇಷನ್ ಆಫ್ ದ ಸೆಂಟ್ರಲ್ ಮೆಟಲ್ ಆಟಮ್ ಇಸ್ ಥ್ರೂ ನೈಟ್ರೋಜನ್. ಸೊ ಅದಕ್ಕೆ ಎನ್ ನೈಟ್ರೋ ಅಂತ ಕರಿತೀವಿ. ಈಗ ಇದೇ ನೈಟ್ರೋ ಗ್ರೂಪ್ ಒಳಗ ದ ಆಕ್ಸಿಜನ್ ಇಲ್ಲೊಂದು ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ. ಇಟ್ ಶುಡ್ ಬಿ ಎನ್ ಒ ಟು. ಸೊ ಎನ್ ಒ ಟು ಎರಡು ಆಕ್ಸಿಜನ್ ಅವ ಇಲ್ಲಿ ಎನ್ ಅಂತಾಗಿದೆ. ಇಟ್ ಶುಡ್ ಬಿ ಆಕ್ಸಿಜನ್. ಸೊ ಇಲ್ಲಿ ನೋಡ್ಬೋದು ನೀವು ದ ಸೇಮ್ ಎನ್ ಒ ಟು ಗ್ರೂಪ್ ಒಳಗ ಸೆಂಟ್ರಲ್ ಮೆಟಲ್ ಆಟಮ್ ಈಸ್ ಬೈಂಡೆಡ್ ಥ್ರೂ ಆಕ್ಸಿಜನ್. ಅಂದ್ರೆ ಅರ್ಥ ಏನು, ದ ಸೆಂಟ್ರಲ್ ಮೆಟಲ್ ಆಟಮ್ ಕ್ಯಾನ್ ಬೈಂಡ್ ಥ್ರೂ ಐದರ್ ನೈಟ್ರೋಜನ್ ಆರ್ ಥ್ರೂ ಆಕ್ಸಿಜನ್. ಸೊ ಸಚ್ ಟೈಪ್ ಆಫ್ ಲಿಗ್ಯಾಂಡ್ಸ್ ಏನ್ ಕರಿತೀವಿ, ಆಂಬಿಡೆಂಟೆಡ್ ಲಿಗ್ಯಾಂಡ್ ಅಂತ ಕರಿತೀವಿ. ಅಂದ್ರೆ ಒಂದೇ ಲಿಗ್ಯಾಂಡ್ ಒಳಗ ಎರಡು ಡಿಫ್ರೆಂಟ್ ಆಟಮ್ಸ್ ಥ್ರೂ ಸೆಂಟ್ರಲ್ ಮೆಟಲ್ ಆಟಮ್ಗೆ ಬೈಂಡ್ ಆಯ್ತಂದ್ರೆ ಅದಕ್ಕೆ ಏನ್ ಕರ್ತೀವಿ, ಆಂಬಿಡೆಂಟೆಡ್ ಲಿಗ್ಯಾಂಡ್. ಸೊ ಇಲ್ಲಿ ಯು ಕ್ಯಾನ್ ಸಿ ದ ಬಾಂಡ್ ವಿಚ್ ಇಸ್ ಪ್ರೆಸೆಂಟ್ ಈಸ್ ಅ ಕೋಆರ್ಡಿನೇಟ್ ಬಾಂಡ್. ಸೊ ದ ಲೈಗೇಟಿಂಗ್ ಆಟಮ್ ಈಸ್ ಬಾಂಡೆಡ್ ಟು ದ ಸೆಂಟ್ರಲ್ ಆಟಮ್ ಥ್ರೂ ಕೋಆರ್ಡಿನೇಟ್ ಬಾಂಡ್. ಸೊ ಇದು ಎಕ್ಸಾಮ್ ಒಳಗೆ ಇರುವಾಗ ಆಕ್ಸಿಜನ್ ಥ್ರೂ ಬೈಂಡ್ ಆಗಿರೋದ್ರಿಂದ ಇದಕ್ಕೆ ಏನ್ ಕರ್ತೀವಿ, ಓ ನೈಟ್ರೋ ಅಂತ ಕರಿತೀವಿ. ಅದಕ್ಕೆ ಓ ನೈಟ್ರೋ ಬಿಕಾಸ್ ದ ಲೈಗೇಷನ್ ಇಸ್ ಥ್ರೂ ಆಕ್ಸಿಜನ್. ಇಲ್ಲಿ ದ ಲೈಗೇಷನ್ ಆಫ್ ದ ಆಟಮ್ ಥ್ರೂ ದ ಮೆಟಲ್ ಆಟಮ್ ಇಸ್ ಥ್ರೂ ನೈಟ್ರೋಜನ್. ಸೊ ಅದಕ್ಕೆ ಏನ್ ಕರಿತೀವಿ, ಎನ್ ನೈಟ್ರೋ ಅಂತ ಕರಿತೀವಿ. ಹಾಗೆ ಇನ್ನೊಂದು ಎಕ್ಸಾಂಪಲ್ ಏನ್ ನೋಡಬಹುದು, ಥಯೋಸೈನೇಟೋ. ವಾಟ್ ಇಸ್ ಥಯೋಸೈನೇಟೋ? ಎಸ್ ಸಿ ಎನ್. ಸೊ ಇಲ್ಲಿ ಎಸ್ ಸಿ ಎನ್ ಒಳಗ ದ ಬೈಂಡಿಂಗ್ ಆಫ್ ದ ಲಿಗ್ಯಾಂಡ್ ಆಫ್ ಸಲ್ಫರ್ ಥ್ರೂ ಸೆಂಟ್ರಲ್ ಆಟಮ್ ಈಸ್ ಥ್ರೂ ಸಲ್ಫರ್. ಸೊ ಇಲ್ಲಿ ಸಲ್ಫರ್ ಥ್ರೂ ಬೈಂಡ್ ಆಗೋದವ. ಸೊ ಅದಕ್ಕೆ ಎಸ್ ಥಯೋಸೈನೇಟೋ ಅಂತ ಕರಿತೀವಿ. ಇದೇ ಎಸ್ ಸಿ ಎನ್ ಒಳಗ ನೈಟ್ರೋಜನ್ ಆಲ್ಸೋ ಕ್ಯಾನ್ ಲೈಗೇಟ್ ಥ್ರೂ ದ ಸೆಂಟ್ರಲ್ ಆಟಮ್. ಸೊ ಇದಕ್ಕೆ ಏನ್ ಕರಿತೀವಿ, ಎನ್ ಐಸೋ ಥಯೋಸೈನೇಟೋ ಅಂತ ಕರಿತೀವಿ. ಸೊ ಎನ್ ಸಿ ಎಸ್ ಅಂತಂದ್ರೆ ಐಸೋ ಥಯೋಸೈನೇಟೋ, ಎಸ್ ಸಿ ಎನ್ ಅಂತಂದ್ರೆ ಥಯೋಸೈನೇಟೋ. ಇಫ್ ದ ಬೈಂಡಿಂಗ್ ಇಸ್ ಥ್ರೂ ಸಲ್ಫರ್ ಎಸ್ ಥಯೋಸೈನೇಟೋ, ಇಫ್ ದ ಬೈಂಡಿಂಗ್ ಇಸ್ ಥ್ರೂ ನೈಟ್ರೋಜನ್ ಎನ್ ಐಸೋ ಥಯೋಸೈನೇಟೋ. ನೋಡಿ ವಿದ್ಯಾರ್ಥಿಗಳು, ಇದ್ರವಾಗ ಸಿಂಪಲ್ ಕಾನ್ಸೆಪ್ಟ್ ಅರ್ಥ ಮಾಡ್ಕೋಬೇಕಾದ್ರೆ ಏನಂತಂದ್ರೆ, ಆಂಬಿಡೆಂಟೆಡ್ ಲಿಗ್ಯಾಂಡ್ ಅಂದ್ರೆ ಆ ಒಂದು ಲಿಗ್ಯಾಂಡ್ ಒಳಗ ಸೆಂಟ್ರಲ್ ಆಟಮಿಗೆ ಎರಡು ಡಿಫ್ರೆಂಟ್ ಆಟಮ್ಸ್ ಇಂದ ಬೈಂಡ್ ಆಗ್ಲಕ್ ಚಾನ್ಸಸ್ ಇತ್ತಂದ್ರೆ ಅದಕ್ಕೆ ಏನೇನು ಕರಿತೀವಿ, ಆಂಬಿಡೆಂಟೆಡ್ ಲಿಗ್ಯಾಂಡ್ ಅಂತ ಕರಿತೀವಿ. ಸೊ ಎಕ್ಸಾಮ್ ಒಳಗ ಡೆಫಿನೇಷನ್ ವಿತ್ ಎಕ್ಸಾಂಪಲ್ ಕೇಳ್ತಾರ. ಸೊ ಡಿಫೈನ್ ಆಂಬಿಡೆಂಟೆಡ್ ಲಿಗ್ಯಾಂಡ್ ಗಿವ್ ಎಕ್ಸಾಂಪಲ್. ಸೊ ಆಂಬಿಡೆಂಟೆಡ್ ಲಿಗ್ಯಾಂಡ್ಸ್ ಆರ್ ದ ಲಿಗ್ಯಾಂಡ್ಸ್ ವಿಚ್ ಕ್ಯಾನ್ ಅಟ್ಯಾಚ್ ಟು ದ ಸೆಂಟ್ರಲ್ ಆಟಮ್ ಥ್ರೂ ಟೂ ಡಿಫ್ರೆಂಟ್ ಆಟಮ್ಸ್, ರೈಟ್? ಸೊ ದಟ್ ಇಸ್ ಕಾಲ್ಡ್ ಎಸ್ ವಾಟ್, ಆಂಬಿಡೆಂಟೆಡ್ ಲಿಗ್ಯಾಂಡ್. ದ ನೆಕ್ಸ್ಟ್ ಟರ್ಮಿನಾಲಜಿ ವಿ ಆರ್ ಗೋಯಿಂಗ್ ಟು ಲರ್ನ್ ಈಸ್ ಚೀಲೇಟಿಂಗ್ ಲಿಗ್ಯಾಂಡ್. ಸೊ ಚೀಲೇಟಿಂಗ್ ಲಿಗ್ಯಾಂಡ್ ಅಂದ್ರೆ ಏನು, ಡೈಡೆಂಟೆಡ್ ಲಿಗ್ಯಾಂಡ್ ಅಥವಾ ಪಾಲಿಡೆಂಟೆಡ್ ಲಿಗ್ಯಾಂಡ್ಸ್ ಕಾಸ್ ಸೈಕ್ಲೈಸೇಷನ್. ಸೈಕ್ಲೈಸೇಷನ್ ಅಂದ್ರೆ ರಿಂಗ್ ಲೈಕ್ ಸ್ಟ್ರಕ್ಚರ್ ಅರೌಂಡ್ ದ ಸೆಂಟ್ರಲ್ ಮೆಟಲ್ ಆಟಮ್ ವಿಚ್ ಆರ್ ನೋನ್ ಆಸ್ ಚಿಲೇಟ್. ಅಂದ್ರೆ ಸೆಂಟ್ರಲ್ ಮೆಟಲ್ ಆಟಮ್ ಥ್ರೂ ಏನ್ ಸೈಕಲ್ ಅಥವಾ ರಿಂಗ್ ಲೈಕ್ ಸ್ಟ್ರಕ್ಚರ್ ಫಾರ್ಮೇಷನ್ ಆಯ್ತಂದ್ರೆ ಅದಕ್ಕೆ ಏನ್ ಕರ್ತೀವಿ, ಚಿಲೇಟ್ ಅಂತ ಕರಿತೀವಿ. ಸಚ್ ಲಿಗ್ಯಾಂಡ್ಸ್ ಯೂಸಸ್ ಟೂ ಆರ್ ಮೋರ್ ಡೋನರ್ ಆಟಮ್ಸ್ ಟು ಬೈಂಡ್ ಅ ಸಿಂಗಲ್ ಮೆಟಲ್ ಆಟಮ್ ಅಯಾನ್ ಆರ್ ನೋನ್ ಆಸ್ ಚಿಲೇಟಿಂಗ್ ಲಿಗ್ಯಾಂಡ್. ಅಂದ್ರೆ ಅರ್ಥ ವಿದ್ಯಾರ್ಥಿಗಳು ನೋಡ್ರಿ, ಇಲ್ಲಿ ಈ ಎಕ್ಸಾಂಪಲ್ ಒಳಗ ಆಂಬಿಡೆಂಟೇಜ್ ಒಳಗ ಒಂದೇ ಗ್ರೂಪ್ ಒಳಗ ಎರಡು ಡಿಫ್ರೆಂಟ್ ಆಟಮ್ಸ್, ರೈಟ್? ಒಂದೇ ಲಿಗ್ಯಾಂಡ್ ಒಳಗ ಟೂ ಡಿಫ್ರೆಂಟ್ ಆಟಮ್ಸ್ ಬೈಂಡ್ಸ್ ಟು ದ ಸೆಂಟ್ರಲ್ ಆಟಮ್. ಆದ್ರೆ ಚಿಲೇಟಿಂಗ್ ಲಿಗ್ಯಾಂಡ್ ಒಳಗೆ ಏನಾಗ್ತದೆ, ದ ಲಿಗ್ಯಾಂಡ್ಸ್ ಅರೌಂಡ್ ದ ಸೆಂಟ್ರಲ್ ಆಟಮ್ ವಿಚ್ ಆರ್ ನೋನ್ ಆಸ್ ಚಿಲೇಟ್. ಸಚ್ ಲಿಗ್ಯಾಂಡ್ಸ್ ಯೂಸಸ್ ಟೂ ಆರ್ ಮೋರ್ ಡೋನರ್ ಆಟಮ್ಸ್ ಟು ಬೈಂಡ್ ಅ
ಸಿಂಗಲ್ ಮೆಟಲ್ ಅಯಾನ್ ನೋಡ್ರಿ, ಎರಡು ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿಗೆ ಏನು ಡೋನರ್ ಐಟಮ್ಸ್ ಇರ್ತಾವಲ್ಲ ಅವು ಬೈಂಡ್ ತ್ರೂ ಸಿಂಗಲ್ ಸೆಂಟ್ರಲ್ ಐಟಮ್ಗೆ ಆಗುತ್ತೆ. ಅಂಥದಕ್ಕೆ ಏನು ಕರ್ತೀವಿ, ಚಿಲೇಟಿಂಗ್ ಲಿಗ್ಯಾಂಡ್ ಅಂತ ಕರಿತೀವಿ. ಇದಕ್ಕೆ ಎಕ್ಸಾಂಪಲ್ ಕೊಡ್ತೀನಿ ಅಂತ ದೆನ್ ಇಟ್ ವಿಲ್ ಯು ವಿಲ್ ಬಿ ಅಂಡರ್ಸ್ಟ್ಯಾಂಡಿಂಗ್. ಮೋರ್ ನಂಬರ್ ಆಫ್ ಚಿಲೇಟಿಂಗ್ ರಿಂಗ್ಸ್ ಮೋರ್ ಇಸ್ ದ ಸ್ಟೆಬಿಲಿಟಿ ಆಫ್ ಕಾಂಪ್ಲೆಕ್ಸ್. ಅಂದ್ರೆ ಅರ್ಥ ಏನು, ಎಷ್ಟು ರಿಂಗ್ಸ್ ಫಾರ್ಮೇಷನ್ ಆಗ್ತಾವೆ ಚಿಲೇಟ್ ರಿಂಗ್ಸ್ ಅಂತಂದ್ರೂ, ಎಷ್ಟು ನಂಬರ್ ಆಫ್ ಲಿಗ್ಯಾಂಡ್ಸ್ ಮೆಟಲಿಗೆ ಬೈಂಡ್ ಆಗುತ್ತಲ್ಲ, ಇಟ್ ಫಾರ್ಮ್ಸ್ ಎ ರಿಂಗ್ ಲೈಕ್ ಸ್ಟ್ರಕ್ಚರ್. ಅದಕ್ಕೆ ಏನು ಕರ್ತೀವಿ, ಚಿಲೇಟ್ ರಿಂಗ್ಸ್ ಅಂತ ಕರ್ತೀವಿ. ಎಷ್ಟು ಚಿಲೇಟಿಂಗ್ ರಿಂಗ್ಸ್ ಇರ್ತಾವಲ್ಲ ಅಷ್ಟು ಸ್ಟೇಬಲ್ ಆಗಿರ್ತದೆ ಕಾಂಪೌಂಡು ಅಥವಾ ಕಾಂಪ್ಲೆಕ್ಸು. ದ ಸ್ಟೆಬಿಲೈಸೇಷನ್ ಆಫ್ ದ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಡ್ಯೂ ಟು ಚಿಲೇಷನ್ ಇಸ್ ನೋನ್ ಆಸ್ ಚಿಲೇಟ್ ಎಫೆಕ್ಟ್. ಸೊ ಏನು ಸ್ಟೆಬಿಲೈಸೇಷನ್ ಆಗುತ್ತಲ್ಲ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಇದರಿಂದ ಚಿಲೇಷನ್ ಇಂದ, ಅದಕ್ಕೆ ಏನು ಕರ್ತೀವಿ, ಚಿಲೇಟ್ ಎಫೆಕ್ಟ್ ಅಂತ ಕರ್ತೀವಿ. ಸೊ ಇದಕ್ಕೊಂದು ಪರ್ಟಿಕ್ಯುಲರ್ ಎಕ್ಸಾಂಪಲ್ ನಾವು ಕೊಡಬೇಕಾದ್ರೆ ಇಲ್ಲಿ ಎಕ್ಸಾಂಪಲ್ ನೋಡ್ಬೋದು. ಇದು ಸೆಂಟ್ರಲ್ ಮೆಟಲ್ ಆಟಮ್ ಹೌದಾ. ದಿಸ್ ಇಸ್ ಎಕ್ಸಾಂಪಲ್ ಆಫ್ ಈಥೇನ್ 1,2 ಡಯಾಮೈನ್. ನಿನ್ನೆ ನೋಡಿ ನಾವು ಈಥಲೀನ್ 1,2 ಡಯಾಮೈನ್ ಅಥವಾ ಈಥೇನ್ 1,2 ಡಯಾಮೈನ್ ಇದ್ರೊಳಗೆ ನೋಡ್ಬೋದು ನೀವು ವಿದ್ಯಾರ್ಥಿಗಳೇ. ಇದು ಒಂದು ಟೋಟಲಿ ಒಂದು ಲಿಗ್ಯಾಂಡ್ ಹೌದಾ. ಈ ಲಿಗ್ಯಾಂಡ್ ಒಳಗೆ ಎರಡು ಡಿಫ್ರೆಂಟ್ ಲೈಗೇಟಿಂಗ್ ಐಟಮ್ಸ್ ಅವ ಹೌದಾ. ಇದು ಎನ್ ಎಸ್ 2 ಒಂದು ಲೈಗೇಟಿಂಗ್ ಐಟಮ್ಸ್, ಇದು ಒಂದು ಎನ್ ಎಸ್ 2. ಸೊ ಇಟ್ ಈಸ್ ಬೋತ್ ಆರ್ ಬೈಂಡೆಡ್ ಟು ದ ಸೆಂಟ್ರಲ್ ಮೆಟಲ್ ಐಟಮ್. ಆದರೆ ಆಂಬಿಡೆಂಟೆಡ್ಲಿ ನೋಡುವಾಗ ಏನಾಗಿರ್ತಿತ್ತು, ಒಂದೇ ಲಿಗ್ಯಾಂಡ್ ಒಳಗೆ ಎರಡು ಡಿಫ್ರೆಂಟ್ ಐಟಮ್ಸು ಬೈಂಡಿಂಗ್ ಆಗುತ್ತೆ. ಬಟ್ ಇಲ್ಲಿ ಚಿಲೇಟಿಂಗ್ ಲಿಗ್ಯಾಂಡ್ ಒಳಗೆ ಒಂದೇ ಲಿಗ್ಯಾಂಡ್ ಒಳಗೆ ಟೂ ಡಿಫ್ರೆಂಟ್ ಡೋನರ್ ಐಟಮ್ಸ್ ಇರ್ತಾವ. ಸೊ ಇಲ್ಲಿ ನೈಟ್ರೋಜನ್ ಆಲ್ಸೋ ಫಾರ್ಮ್ಸ್ ಎ ಕೋಆರ್ಡಿನೇಟ್ ಬಾಂಡ್ ವಿತ್ ದ ಸೆಂಟ್ರಲ್ ಮೆಟಲ್ ಐಟಮ್, ಅಂಡ್ ದಿಸ್ ನೈಟ್ರೋಜನ್ ಆಲ್ಸೋ ಫಾರ್ಮ್ಸ್ ಎ ಕೋಆರ್ಡಿನೇಟ್ ಬಾಂಡ್ ವಿತ್ ದ ಸೆಂಟ್ರಲ್ ಮೆಟಲ್ ಐಟಮ್. ಸೊ ದಟ್ ವಿ ಕಾಲ್ ಇಟ್ ಆಸ್ ವಾಟ್, ಚಿಲೇಟಿಂಗ್ ಲಿಗ್ಯಾಂಡ್. ಇನ್ನೊಂದು ಎಕ್ಸಾಂಪಲ್ ನೋಡ್ಬೇಕಾದ್ರೆ ಇಲ್ಲಿ ಸೆಂಟ್ರಲ್ ಮೆಟಲ್ ಐಟಮ್ ಕಾಪರ್ ಅದ. ದಿಸ್ ಇಸ್ 1 ಈಥೇನ್ 1,2 ಡಯಾಮೈನ್, ಅಂಡ್ ದಿಸ್ ಇಸ್ ಆಲ್ಸೋ 1,2 ಈಥೇನ್ ಡಯಾಮೈನ್. ಸೊ ಇಲ್ಲಿ ದ ಬಾಂಡಿಂಗ್ ಇಸ್ ಥ್ರೂ ನೈಟ್ರೋಜನ್, ಅಂಡ್ ಹಿಯರ್ ಆಲ್ಸೋ ಇಸ್ ಬೈಂಡಿಂಗ್ ಥ್ರೂ ನೈಟ್ರೋಜನ್. ಸೊ ಸೆಂಟ್ರಲ್ ಮೆಟಲ್ ಐಟಮಿಗೆ ಟೂ ಡಿಫ್ರೆಂಟ್ ಲೈಗೇಟಿಂಗ್ ಐಟಮ್ಸ್ ಇದ್ದು ಅಂದರೆ ದೆನ್ ವಿ ಕಾಲ್ ಇಟ್ ಆಸ್ ವಾಟ್, ದ ಚಿಲೇಟಿಂಗ್ ಲಿಗ್ಯಾಂಡ್. ರೈಟ್. ಸೊ ಎಕ್ಸಾಂಪಲ್ ಅರ್ಥ ಆಯ್ತು ಅಂತ ಅನ್ಸುತ್ತೆ ವಿದ್ಯಾರ್ಥಿಗಳು. ಆಂಬಿಡೆಂಟೇಟು ಮತ್ತು ಚಿಲೇಟಿಂಗ್ ಲಿಗ್ಯಾಂಡ್ ಒಳಗೆ ವ್ಯತ್ಯಾಸ ಏನಂತಂದರೆ, ಆಂಬಿಡೆಂಟೇಟ್ ಲಿಗ್ಯಾಂಡ್ ಒಳಗೆ ಒಂದೇ ಲಿಗ್ಯಾಂಡ್ ಒಳಗೆ ಎರಡು ಡಿಫ್ರೆಂಟ್ ಆಟಮ್ಸಿಂದ ಬೈಂಡ್ ಆಗ್ತವೆ. ಬಟ್ ಇಲ್ಲಿ ಚಿಲೇಟಿಂಗ್ ಲಿಗ್ಯಾಂಡ್ ಒಳಗೆ ಒಂದೇ ಲಿಗ್ಯಾಂಡ್ ಒಳಗೆ ಟೂ ಡಿಫ್ರೆಂಟ್ ಡೋನರ್ ಆಟಮ್ಸ್ ಇರ್ತಾವೆ. ಸೊ ದಟ್ ಈಸ್ ಬಾಂಡೆಡ್ ಟು ದ ಸೆಂಟ್ರಲ್ ಮೆಟಲ್ ಆಟಮ್ ಥ್ರೂ ಕೋಆರ್ಡಿನೇಟ್ ಬಾಂಡ್. ಸೊ ಕೋಆರ್ಡಿನೇಷನ್ ಕಂಪೌಂಡ್ಸ್ ಒಳಗೆ ಆಲ್ವೇಸ್ ದ ಬಾಂಡ್ ಈಸ್ ಥ್ರೂ ಕೋಆರ್ಡಿನೇಟ್ ಬಾಂಡ್. ದೆನ್ ಕೋಆರ್ಡಿನೇಷನ್ ಸ್ಪಿಯರ್ ಅಥವಾ ಕೋಆರ್ಡಿನೇಷನ್ ಎಂಟಿಟಿ. ಸೊ ನೆಕ್ಸ್ಟ್ ಟರ್ಮಿನಾಲಜಿ ವಿ ಆರ್ ಗೋಯಿಂಗ್ ಟು ಲರ್ನ್ ಇಸ್ ಕಾಲ್ ಆಸ್ ಕೋಆರ್ಡಿನೇಷನ್ ಎಂಟಿಟಿ. ಇದನ್ನು ನಾನು ಲಾಸ್ಟ್ ಕ್ಲಾಸಲ್ಲಿ ಒಂದು ಕೋಆರ್ಡಿನೇಷನ್ ಕಂಪೌಂಡಿಗೆ ಎಕ್ಸಾಂಪಲ್ ಕೊಡಬೇಕಾದ್ರೆ ಅಲ್ಲಿ ಒಂದು ಟರ್ಮಿನಾಲಜೀಸ್ ನೋಡಿದ್ದೀವಿ ಕೋಆರ್ಡಿನೇಷನ್ ಎಂಟಿಟಿ, ಅದ್ರ ಕೂಡ ವಿ ಲರ್ನ್ ಹಿಯರ್. ಸೊ ಕೋಆರ್ಡಿನೇಷನ್ ಎಂಟಿಟಿ ಅಥವಾ ಸ್ಪಿಯರ್ ಅಂದರೆ ಏನು, ಇಟ್ ಈಸ್ ಎ ಸ್ಪೀಸೀಸ್ ವಿಚ್ ಕಾನ್ಸ್ಟಿಟ್ಯೂಟ್ಸ್ ಎ ಸೆಂಟ್ರಲ್ ಮೆಟಲ್ ಐಟಮ್ ಆರ್ ಅಯಾನ್ ಬಾಂಡೆಡ್ ಟು ಎ ಫಿಕ್ಸ್ಡ್ ನಂಬರ್ ಆಫ್ ಅಯಾನ್ಸ್ ಆರ್ ಮಾಲಿಕ್ಯೂಲ್ಸ್ ಕಾಲ್ಡ್ ಆಸ್ ಲಿಗ್ಯಾಂಡ್ಸ್. ಅಂದರೆ ಅರ್ಥ ಏನು ವಿದ್ಯಾರ್ಥಿಗಳ, ಕೋಆರ್ಡಿನೇಷನ್ ಸ್ಪಿಯರ್ ಅಥವಾ ಎಂಟಿಟಿ ಒಳಗೆ ಒಂದು ಕೋಆರ್ಡಿನೇಷನ್ ಕಂಪೌಂಡ್ ಅಥವಾ ಮಾಲಿಕ್ಯೂಲ್ ಇರ್ತದೆ. ಸೊ ತರುವಾಗ ಸೆಂಟ್ರಲ್ ಐಟಮ್ ಇರ್ತದೆ ಸರೌಂಡೆಡ್ ಬೈ ಫಿಕ್ಸ್ಡ್ ನಂಬರ್ ಆಫ್ ಲಿಗ್ಯಾಂಡ್ಸ್. ಅಂಥದಕ್ಕೆ ಏನು ಕರಿತೀವಿ, ಕೋಆರ್ಡಿನೇಷನ್ ಸ್ಪಿಯರ್ ಅಂತ ಕರಿತೀವಿ. ಅಂಡ್ ಆಲ್ವೇಸ್ ಕೋಆರ್ಡಿನೇಷನ್ ಸ್ಪಿಯರ್ ಈಸ್ ರಿಪ್ರೆಸೆಂಟೆಡ್ ಬೈ ಸ್ಕ್ವೇರ್ ಬ್ರಾಕೆಟ್. ಈ ಸ್ಕ್ವೇರ್ ಬ್ರಾಕೆಟ್ ಒಳಗೆ ಏನು ಬರ್ತದಲ್ಲ ರಿಪ್ರೆಸೆಂಟೇಷನ್ ಆಫ್ ಸೆಂಟ್ರಲ್ ಐಟಮ್ ಮತ್ತು ಲಿಗ್ಯಾಂಡು, ಇದು ಕಂಪ್ಲೀಟ್ ಆಗಿ ಏನು ಕರಿತೀವಿ, ಇದಕ್ಕೆ ಕೋಆರ್ಡಿನೇಷನ್ ಎಂಟಿಟಿ ಅಂತ ಕರಿತೀವಿ. ಇಫ್ ಕೋಆರ್ಡಿನೇಷನ್ ಎಂಟಿಟಿ ಕ್ಯಾರೀಸ್ ಅ ಚಾರ್ಜ್ ದೆನ್ ಇಟ್ ಈಸ್ ಅ ಕಾಂಪ್ಲೆಕ್ಸ್ ಅಯಾನ್. ಈ ಬ್ರಾಕೆಟ್ ಬಿಟ್ ಹೊರಗಡೆ ಏನಾದರೂ +2 -2 ಬಂತಂದ್ರೆ ಇದಕ್ಕೆ ಫುಲ್ ಆಗಿ ಕೋಆರ್ಡಿನೇಷನ್ ಎಂಟಿಟಿಗೆ ಏನು ಕರಿತೀವಿ, ಕಾಂಪ್ಲೆಕ್ಸ್ ಅಯಾನ್ ಅಂತ ಕರಿತೀವಿ. ಉದಾಹರಣೆ ನೋಡ್ಬೇಕಾದ್ರೆ ನಾವು ಸಿ ಹಿಯರ್, ಇಲ್ಲಿ K4 Fe CN6 ಪೊಟ್ಯಾಶಿಯಂ ಫೆರೋಸೈನೈಡ್ ಅದ. ಈ ಸ್ಕ್ವೇರ್ ಬ್ರಾಕೆಟ್ ಏನದಲ್ಲ, ಈ ಸ್ಕ್ವೇರ್ ಬ್ರಾಕೆಟ್ ಇಂದ ಈ ಸ್ಕ್ವೇರ್ ಬ್ರಾಕೆಟ್ ತನಕ ಸೆಂಟ್ರಲ್ ಐಟಮ್ ಇರ್ತದೆ ಸರೌಂಡೆಡ್ ಬೈ ದ ಲಿಗ್ಯಾಂಡ್. ದಿಸ್ ಕಂಪ್ಲೀಟ್ ಪಾರ್ಟ್ ವಿ ಕಾಲ್ ಇಟ್ ಆಸ್ ವಾಟ್, ಕೋಆರ್ಡಿನೇಷನ್ ಸ್ಪಿಯರ್ ಅಥವಾ ಕೋಆರ್ಡಿನೇಷನ್ ಎಂಟಿಟಿ. ನೋಡ್ರಿ ವಿದ್ಯಾರ್ಥಿಗಳ, ಈ ಸ್ಕ್ವೇರ್ ಬ್ರಾಕೆಟ್ ಅದ ಇಲ್ಲಿಂದ ಇಲ್ಲಿ ತನಕ, ಇದ್ರೊಳಗಿರುವಂತ ಸೆಂಟ್ರಲ್ ಐಟಮು ಮತ್ತೆ ಲಿಗ್ಯಾಂಡ್, ಇದಕ್ಕೆ ಏನೇನು ಕರ್ತೀವಿ, ಕಂಪ್ಲೀಟ್ ಆಗಿ ಕೋಆರ್ಡಿನೇಷನ್ ಸ್ಪಿಯರ್ ಅಥವಾ ಕೋಆರ್ಡಿನೇಷನ್ ಎಂಟಿಟಿ ಅಂತ ಕರ್ತೀವಿ. ಹಾಗೆ ಇಲ್ಲಿ ಎಕ್ಸಾಂಪಲ್ ನೋಡೋದು, ನಿಕಲ್ ಟೆಟ್ರಾ ಕಾರ್ಬೋನಿಲ್. ಸೊ ಇದು ಕೂಡ ಒಂದು ಸ್ಕ್ವೇರ್ ಬ್ರಾಕೆಟ್ ಒಳಗೆ ರಿಪ್ರೆಸೆಂಟ್ ಮಾಡಿವಿ. ಸೊ ದೀಸ್ ಆರ್ ಕಾಲ್ಡ್ ಆಸ್ ಕೋಆರ್ಡಿನೇಷನ್ ಎಂಟಿಟಿ. ಸೊ ಇಲ್ಲಿ ಕೂಡ CO Cl3 NH3 3 Fe ferrocyanide, ಇದು Fe CN6 4- ಇಲ್ಲಿ ಮ್ಯಾಲೆ ಬರಬೇಕು, Fe CN6 3- ಫೆರಿಸೈನೈಡ್. ರೈಟ್. ಸೊ ಇದರೊಳಗೆ ಎಲ್ಲ ನೋಡ್ಬೋದು, ಇಲ್ಲಿಂದ ಸ್ಕ್ವೇರ್ ಬ್ರಾಕೆಟಿಂದ ಈ ಸ್ಕ್ವೇರ್ ಬ್ರಾಕೆಟ್ ಒಳಗೆ ಇರುವಂಥ ಸೆಂಟ್ರಲ್ ಐಟಮು ಮತ್ತು ಲಿಗ್ಯಾಂಡ್ಸ್ ಫಿಕ್ಸ್ಡ್ ನಂಬರು, ಇದಕ್ಕೇನು ಕರಿತೀವಿ, ಕಂಪ್ಲೀಟ್ ಆಗಿ ಕೋಆರ್ಡಿನೇಷನ್ ಎಂಟಿಟಿ ಅಂತ ಕರಿತೀವಿ ಅಥವಾ ಕೋಆರ್ಡಿನೇಷನ್ ಸ್ಪಿಯರ್ ಅಂತ ಕರಿತೀವಿ. ಈಗ ಆ ಕೋಆರ್ಡಿನೇಷನ್ ಸ್ಪಿಯರ್ ಏನಾದರೂ ಪಾಸಿಟಿವ್ ಚಾರ್ಜ್ ಕಾಂಪ್ಲೆಕ್ಸ್ ಇತ್ತಂದ್ರೆ ಕ್ಯಾಟಾನಿಕ್ ಕಾಂಪ್ಲೆಕ್ಸ್ ಅಂತ ಕರಿತೀವಿ. ರೈಟ್. ಈಗ ಕೋಆರ್ಡಿನೇಷನ್ ಸ್ಪಿಯರ್ ಅದ ಇಲ್ಲಿ. ರೈಟ್. ಈ ಸ್ಕ್ವೇರ್ ಇದು ಈ ಸ್ಕ್ವೇರ್ ಬ್ರಾಕೆಟ್ ಇಂದ ಈ ಸ್ಕ್ವೇರ್ ಬ್ರಾಕೆಟ್ ಒಳಗೆ ಏನದಲ್ಲ, ಇದ್ರ ಮೇಲೆ ಏನಾದರೂ ಪಾಸಿಟಿವ್ ಚಾರ್ಜ್ ಇತ್ತಂದ್ರೆ ಅದಕ್ಕೆ ಏನು ಕರಿತೀವಿ, ಕ್ಯಾಟಾನಿಕ್ ಕಾಂಪ್ಲೆಕ್ಸ್ ಅಂತ ಕರಿತೀವಿ. ಉದಾಹರಣೆ ನೋಡ್ಬೇಕಾದ್ರೆ Cu NH3 4 2+. ಸೊ ಇದ್ರ ಮೇಲೆ ಹೋಲ್ ಚಾರ್ಜ್ ಏನದ ಕೋಆರ್ಡಿನೇಷನ್ ಎಂಟಿಟಿ ಮೇಲೆ, ಇದಿಷ್ಟು ಕೋಆರ್ಡಿನೇಷನ್ ಎಂಟಿಟಿ ಹೌದಾ, ಸ್ಕ್ವೇರ್ ಬ್ರಾಕೆಟ್ ಮೇಲೆ 2+ ಅದ. ಸೊ ಪ್ಲಸ್ ಚಾರ್ಜ್ ಇರೋದ್ರಿಂದ ಏನು ಕರಿತೀವಿ, ಕ್ಯಾಟಾನಿಕ್ ಕಾಂಪ್ಲೆಕ್ಸ್ ಅಂತ ಕರಿತೀವಿ.
ಅದೇ ಏನಾದರೂ ಕೋಆರ್ಡಿನೇಷನ್ ಎಂಟಿಟಿ ಮೇಲೆ ಮೈನಸ್ ಚಾರ್ಜ್ ಇತ್ತಂತಂದ್ರೆ ಅದಕ್ಕೆ ಏನ್ ಕರಿತೀವಿ ಅನಾಯಾನಿಕ್ ಕಾಂಪ್ಲೆಕ್ಸ್ ಅಂತ ಕರಿತೀವಿ. ಅಕಸ್ಮಾತ್ ಏನಾದರೂ ಕೋಆರ್ಡಿನೇಷನ್ ಎಂಟಿಟಿ ಮೇಲೆ ಏನೂ ಚಾರ್ಜ್ ಇಲ್ಲ, ಹಿಯರ್ ನಿಕಲ್ ಟೆಟ್ರೋಕಾರ್ಬನ್ ಅಲ್ಲಿ ಇದ್ರ ಮೇಲೆ ಏನೂ ಚಾರ್ಜ್ ಇಲ್ಲ, ಇಲ್ಲೂ ಕೂಡ ಏನೂ ಚಾರ್ಜ್ ಇಲ್ಲ, ಅವಾಗ ಏನ್ ಕರ್ತೀವಿ ನ್ಯೂಟ್ರಲ್ ಕಾಂಪ್ಲೆಕ್ಸ್ ಅಂತ ಕರಿತೀವಿ. ಸೊ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಇನ್ ವಿಚ್ ಕೋಆರ್ಡಿನೇಷನ್ ಎಂಟಿಟಿ ಕ್ಯಾರೀಸ್ ಪಾಸಿಟಿವ್ ಚಾರ್ಜ್ ಅಂತಂದ್ರೆ ಕ್ಯಾಟನಿಕ್ ಕಾಂಪ್ಲೆಕ್ಸಸ್, ನೆಗೆಟಿವ್ ಚಾರ್ಜ್ ಇತ್ತಂದ್ರೆ ಅನಾಯಾನಿಕ್ ಕಾಂಪ್ಲೆಕ್ಸಸ್, ಡಸ್ ನಾಟ್ ಹ್ಯಾವ್ ಎನಿ ಚಾರ್ಜ್ ಅಂತಂದ್ರೆ ನ್ಯೂಟ್ರಲ್ ಕಾಂಪ್ಲೆಕ್ಸಸ್. ಸೊ ದೀಸ್ ಆರ್ ಸಮ್ ಆಫ್ ದ ಎಕ್ಸಾಂಪಲ್ಸ್ ಫಾರ್ ಕ್ಯಾಟನಿಕ್ ಕಾಂಪ್ಲೆಕ್ಸಸ್, ಅನಾಯಾನಿಕ್ ಕಾಂಪ್ಲೆಕ್ಸಸ್ ಅಂಡ್ ನ್ಯೂಟ್ರಲ್ ಕಾಂಪ್ಲೆಕ್ಸಸ್. ದೆನ್ ಕೋಆರ್ಡಿನೇಷನ್ ಸ್ಪಿಯರ್, ಇದು ಆಲ್ರೆಡಿ ಓದಿವಿ, ಬಟ್ ಇನ್ನೊಂದು ಕಾನ್ಸೆಪ್ಟ್ ಆಗಿ ಡೆಫಿನೇಷನ್ ಒಳಗೆ ನೋಡೋಣ ಏನಂತಂದು, ದ ಸೆಂಟ್ರಲ್ ಮೆಟಲ್ ಆಟಮ್ ಆರ್ ಅಯಾನ್ ಅಂಡ್ ದ ಲಿಗ್ಯಾಂಡ್ಸ್ ಅಟ್ಯಾಚ್ ಟು ದ ಎನ್ಕ್ಲೋಸ್ಡ್ ಸ್ಕ್ವೇರ್ ಬ್ರಾಕೆಟ್, ಅದಕ್ಕೆ ಏನ್ ಕರ್ತೀವಿ ಕೋಆರ್ಡಿನೇಷನ್ ಸ್ಪಿಯರ್ ಅಂತ ಕರ್ತೀವಿ, ಅಥವಾ ಕೋಆರ್ಡಿನೇಷನ್ ಎಂಟಿಟಿ ಅಂತ ಕರ್ತೀವಿ. ಈಗ ದ ಅಯೋನೈಸೇಬಲ್ ಗ್ರೂಪ್ ರಿಟರ್ನ್ ಔಟ್ ಸೈಡ್ ದ ಬ್ರಾಕೆಟ್ ಈಸ್ ನೋನ್ ಆಸ್ ಕೌಂಟರ್ ಅಯಾನ್ಸ್. ನೋಡ್ರಿ ವಿದ್ಯಾರ್ಥಿ, ಇದೊಂದು ಇಂಪಾರ್ಟೆಂಟ್ ಎನ್ಬಿಟ್ಕೋಕು. ಆಲ್ರೆಡಿ ಇಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟೆ, K4 ಹೌದಾ, ಈ ಸ್ಕ್ವೇರ್ ಬ್ರಾಕೆಟ್ ಕಡೆ ಲೆಫ್ಟ್ ಸೈಡ್ ಆಗಿರ್ಬೋದು ಅಥವಾ ರೈಟ್ ಸೈಡ್ ಆಗಿರ್ಬೋದು. ನೋಡ್ರಿ ಇದೇನು ಸ್ಕ್ವೇರ್ ಬ್ರಾಕೆಟ್, ಕೋಆರ್ಡಿನೇಷನ್ ಸ್ಪಿಯರ್ ಅಥವಾ ಎಂಟಿಟಿ ಏನದಲ್ಲ ಇದ್ರ ಗಡಿ ಹೊರಗಡಿ ಲೆಫ್ಟ್ ಸೈಡ್ ಅಥವಾ ಈಕಡೆ ಸೈಡ್ ರೈಟ್ ಸೈಡ್ ಇರುವಂತ ಯಾವ್ದೊಂದು ಅಯಾನ್ಸ್ ಇದ್ದು ಅಂದ್ರೆ ಅದಕ್ಕೆ ಏನ್ ಕರ್ತೀವಿ ಕೌಂಟರ್ ಅಯಾನ್ ಅಂತ ಕರಿತೀವಿ. ಹಾಗೆ ಇಲ್ಲಿ ಎಕ್ಸಾಂಪಲ್ ನೋಡ್ರಿ ವಿದ್ಯಾರ್ಥಿಗಳಿಗೆ, CO(NH3)6Cl3, ಇದು ಸ್ಕ್ವೇರ್ ಬ್ರಾಕೆಟ್, ಸ್ಕ್ವೇರ್ ಕೋಆರ್ಡಿನೇಷನ್ ಎಂಟಿಟಿ ಹೊರಗಡೆ ಇದೆ Cl3. ಸೊ ಇದಕ್ಕೆ ಏನಾದ್ರೆ 3Cl- ಅಯಾನ್ಸ್ ಆರ್ ಕಾಲ್ಡ್ ಆಸ್ ಕೌಂಟರ್ ಅಯಾನ್ಸ್. ಸೊ ಇದನ್ನ ಏನ್ ಕರ್ಬೇಕು, ಈ ಸ್ಕ್ವೇರ್ ಬ್ರಾಕೆಟ್ ಒಳಗೆ ಇರುವಂತದ್ದು ಕಂಪ್ಲೀಟ್ ಆಗಿ ಏನ್ ಕರ್ತೀವಿ ಕೋಆರ್ಡಿನೇಷನ್ ಸ್ಪಿಯರ್ ಅಥವಾ ಎಂಟಿಟಿ ಅಂತ ಕರ್ತೀವಿ. ಆ ಸ್ಕ್ವೇರ್ ಬ್ರಾಕೆಟ್ ಹೊರಗಡೆ ರೈಟ್ ಸೈಡ್ ಆಗಿರ್ಬೋದು ಅಥವಾ ಲೆಫ್ಟ್ ಸೈಡ್ ಆಗಿರ್ಬೋದು ಅಂತ ಅಯಾನ್ಸ್ ಏನ್ ಕರ್ತೀವಿ, ದೇ ಆರ್ ಕಾಲ್ಡ್ ಆಸ್ ಕೌಂಟರ್ ಅಯಾನ್ಸ್. ದೆನ್ ಕೋಆರ್ಡಿನೇಷನ್ ಪಾಲಿಹೆಡ್ರಾನ್. ಸೊ ಕೋಆರ್ಡಿನೇಷನ್ ಪಾಲಿಹೆಡ್ರಾನ್ ಅಂತಂದ್ರೆ ದ ನಂಬರ್ ಆಫ್ ಲಿಗ್ಯಾಂಡ್ಸ್ ಏನ್ ಸೆಂಟ್ರಲ್ ಅಟಮಿಗೆ ಅಟ್ಯಾಚ್ ಆಗಿರ್ತಲ್ಲ, ಇಟ್ ಫಾರ್ಮ್ಸ್ ಅ ಸ್ಪೇಷಿಯಲ್ ಅರೇಂಜ್ಮೆಂಟ್. ಸ್ಪೇಷಿಯಲ್ ಅರೇಂಜ್ಮೆಂಟ್ ಅಂದ್ರೆ ಪರ್ಟಿಕ್ಯುಲರ್ ಜಾಮೆಟ್ರಿಕಲ್ ಶೇಪ್ ಆಗ್ತದ, ಅದಕ್ಕೆ ಏನೇನು ಕರ್ತೀವಿ ಕೋಆರ್ಡಿನೇಷನ್ ಪಾಲಿಹೈಡ್ರಾನ್ ಕರ್ತೀವಿ. ಸೊ ಡೆಫಿನೇಷನ್ ನೋಡ್ಬೇಕಾದ್ರೆ ದ ಸ್ಪೇಷಿಯಲ್ ಅರೇಂಜ್ಮೆಂಟ್ ಆಫ್ ದ ಲಿಗ್ಯಾಂಡ್ಸ್ ವಿಚ್ ಆರ್ ಡೈರೆಕ್ಟ್ಲಿ ಅಟ್ಯಾಚ್ ಟು ದ ಸೆಂಟ್ರಲ್ ಆಟಮ್ ಆರ್ ಅಯಾನ್ ಈಸ್ ಕಾಲ್ಡ್ ಆಸ್ ಕೋಆರ್ಡಿನೇಷನ್ ಪಾಲಿಹೈಡ್ರಾನ್ ಆರ್ ಅರೌಂಡ್ ದ ಸೆಂಟ್ರಲ್ ಆಟಮ್. ಸೊ ಇದು ಸೆಂಟ್ರಲ್ ಮೆಟಲ್ ಆಟಮ್ ಅದ, ಇದ್ರ ಸುತ್ತ ಎಷ್ಟು ಲಿಗ್ಯಾಂಡ್ಸ್ ಅವ, 4 ligands ಅವ. ಸೊ 4 ligands ಇದ್ರೆ ಇಟ್ ಫಾರ್ಮ್ಸ್ ಎ ಪರ್ಟಿಕ್ಯುಲರ್ ಜಾಮೆಟ್ರಿಕಲ್ ಶೇಪ್ ಅಥವಾ ಅರೇಂಜ್ಮೆಂಟ್, ಅದಕ್ಕೆ ಏನ್ ಕರ್ತೀವಿ ಸ್ಕ್ವೇರ್ ಪ್ಲೇನರ್ ಅಂತ ಕರ್ತೀವಿ, ರೈಟ್. ಸೊ ಅದು ಕೂಡ ಇಟ್ ಮೇ ಫಾರ್ಮ್ ಐದರ್ ಸ್ಕ್ವೇರ್ ಪ್ಲೇನರ್ ಆರ್ ಟೆಟ್ರಾಹೆಡ್ರಲ್. ಸೊ ಅಕಸ್ಮಾತ್ ಏನಾದರೂ ಇಫ್ ದೇರ್ ಇಸ್ 5 ligands, ರೈಟ್, ಸೊ 5 ligands ಅಟಮ್ ಬೈಂಡೆಡ್ ಟು ದ ಸೆಂಟ್ರಲ್ ಅಟಮ್, ಇಟ್ ಫಾರ್ಮ್ಸ್ ಟ್ರೈಗೋನಲ್ ಬೈ ಪಿರಾಮಿಡಲ್, ರೈಟ್. ಸಿಮಿಲರ್ಲಿ ಇಟ್ ಕ್ಯಾನ್ ಆಲ್ಸೋ ಫಾರ್ಮ್ ಸ್ಕ್ವೇರ್ ಪಿರಾಮಿಡಲ್, ಇಫ್ ಇಟ್ ಇಸ್ 6 ligands ಬೈಂಡೆಡ್ ಟು ದ ಸೆಂಟ್ರಲ್ ಅಟಮ್ ಇಟ್ ಫಾರ್ಮ್ಸ್ ಆಕ್ಟಾಹೆಡ್ರಲ್ ಸ್ಟ್ರಕ್ಚರ್. ಸೊ ಕೋಆರ್ಡಿನೇಷನ್ ಪಾಲಿಹೈಡ್ರನ್ ಹೇಳ್ಬೇಕಾದ್ರೆ ಈ ಸೆಂಟ್ರಲ್ ಮೆಟಲ್ ಅಟಮಿಗೆ ಏನ್ ಲಿಗ್ಯಾಂಡ್ಸ್ ಬೈಂಡ್ ಆಗಿರ್ತಾವಲ್ಲ, ಇಟ್ ರಿಸಲ್ಟ್ಸ್ ಇನ್ ಟು ಫಾರ್ಮೇಶನ್ ಆಫ್ ಅ ಜಾಮೆಟ್ರಿಕಲ್ ಶೇಪ್ ಅಥವಾ ಸ್ಪೇಷಿಯಲ್ ಅರೇಂಜ್ಮೆಂಟ್. ಸೊ ದಟ್ ವಿ ಕಾಲ್ ಇಟ್ ಆಸ್ ವಾಟ್ ಕೋಆರ್ಡಿನೇಷನ್ ಪಾಲಿಹೈಡ್ರಾನ್. ಸೊ ಕೋಆರ್ಡಿನೇಷನ್ ಪಾಲಿಹೈಡ್ರಾನ್ ಮೇ ಬಿ ಸ್ಕ್ವೇರ್ ಪ್ಲೇನಾರ್ ಆಗಿರ್ಬೋದು, ಟೆಟ್ರಾಹೆಡ್ರಲ್ ಆಗಿರ್ಬೋದು, ಟ್ರೈಗೋನಲ್ ಬೈಪಿರಮಿಡಲ್ ಆಗಿರ್ಬೋದು, ಆಕ್ಟಾಹೆಡ್ರಲ್ ಆಗಿರ್ಬೋದು, ಸ್ಕ್ವೇರ್ ಪಿರಮಿಡಲ್ ಆಗಿರ್ಬೋದು. ಸೊ ಬೇಸ್ಡ್ ಅಪಾನ್ ದ ನಂಬರ್ ಆಫ್ ಲಿಗ್ಯಾಂಡ್ಸ್ ಅಟ್ಯಾಚ್ ಟು ದ ಸೆಂಟ್ರಲ್ ಅಟಮ್ ಇಟ್ ಫಾರ್ಮ್ಸ್ ಪರ್ಟಿಕ್ಯುಲರ್ ಸ್ಪೇಷಿಯಲ್ ಅರೇಂಜ್ಮೆಂಟ್ಸ್. ಸೊ ನೆಕ್ಸ್ಟ್ ಕೋಆರ್ಡಿನೇಷನ್ ನಂಬರ್. ಸೊ ಈಗ ವಿದ್ಯಾರ್ಥಿಗಳು ಇದೊಂದು ಪಾಯಿಂಟ್ ಬಹಳ ನೆನಪಿಟ್ಕೋಬೇಕು, ಏನಂತಂದ್ರೆ ಕೋಆರ್ಡಿನೇಷನ್ ನಂಬರು ನೀವು ಫಸ್ಟ್ ಚಾಪ್ಟರ್ ಒಳಗೂ ಸಾಲಿಡ್ ಸ್ಟೇಟ್ ಒಳಗೂ ಕಲ್ತಿದ್ರ, ರೈಟ್. ಸೊ ನಾನು ಆ ಚಾಪ್ಟರ್ ಹೇಳ್ಬೇಕಾದ್ರೂ ಹೇಳಿದ್ದೆ ಕೋಆರ್ಡಿನೇಷನ್ ಕಂಪೌಂಡ್ಸ್ ಒಳಗೆ ಒಂದು ಟರ್ಮ್ ಬರ್ತದ ಕೋಆರ್ಡಿನೇಷನ್ ನಂಬರ್ ಅಂತಂದು, ಅಲ್ಲಿ ಕೂಡ ನೀವು ಕೋಆರ್ಡಿನೇಷನ್ ನಂಬರ್ ಓದಿರಾ, ಇಲ್ಲಿ ಕೂಡ ನೀವು ಕೋಆರ್ಡಿನೇಷನ್ ನಂಬರ್ ಓದಿರಾ. ಸೊ ಹಾಗಿತ್ತಂದ್ರೆ ಎಕ್ಸಾಮ್ ಒಳಗೆ ನಿಮಗೆ ಹೆಂಗೆ ಗೊತ್ತಾಗುತ್ತೆ ಯಾವ ಚಾಪ್ಟರ್ದ ಡೆಫಿನೇಷನ್ ಬರೀಬೇಕು ಅಥವಾ ಕ್ವಶನ್ ಯಾವ ಚಾಪ್ಟರ್ ರಿಲೇಟೆಡ್ ಅದ? ಸೊ ಅದಕ್ಕೆ ನಾನು ಒಂದು ಹಿಂಟ್ ಕೂಡ ಕೊಟ್ಟಿದ್ದೆ, ಉದಾಹರಣೆಗೆ ಏನಾದರೂ ಈ ಕ್ವಶನ್ ಇದ್ರ ಮೇಲೆ ಮ್ಯಾಲಿಂದ ಕ್ವಶನ್ ಏನಾದರೂ ಸಾಲಿಡ್ ಸ್ಟೇಟ್ ಮ್ಯಾಲೆ ಇತ್ತಂತಂದ್ರೆ ದೆನ್ ದ ಕೋಆರ್ಡಿನೇಷನ್ ನಂಬರ್ ಕಾನ್ಸೆಪ್ಟ್ ಇಸ್ ರಿಲೇಟೆಡ್ ಟು ಸಾಲಿಡ್ ಸ್ಟೇಟ್, ಅಥವಾ ಇದ್ರ ಮೇಲೆ ಕೋಆರ್ಡಿನೇಷನ್ ನಂಬರ್ ಮೇಲೆ ಏನಾದರೂ ಕೋಆರ್ಡಿನೇಷನ್ ಕಂಪೌಂಡ್ಸ್ ರಿಲೇಟೆಡ್ ಕ್ವಶನ್ ಇತ್ತಂದ್ರೆ ದೆನ್ ದ ಕ್ವಶನ್ ಇಸ್ ರಿಲೇಟೆಡ್ ಟು ಕೋಆರ್ಡಿನೇಷನ್ ಕಂಪೌಂಡ್. ಸೊ ಇದ್ರ ಬೇಸಿಸ್ ಮೇಲೆ ಯು ಕ್ಯಾನ್ ಐಡೆಂಟಿಫೈ. ದೆನ್ ಹಾಗಿದ್ರೆ ಈ ಕೋಆರ್ಡಿನೇಷನ್ ಏನು ವ್ಯತ್ಯಾಸ ಆಗುತ್ತೆ ಅಲ್ಲಿಂದ ಇಲ್ಲಿಗೆ, ರೈಟ್, ಸಾಲಿಡ್ ಸ್ಟೇಟ್ ಒಳಗೆ ಓದಿರುವಂಥ ಕೋಆರ್ಡಿನೇಷನ್ ನಂಬರ್ಗೂ ಹಾಗೂ ಇಲ್ಲಿ ಓದಿರುವಂಥ ಕೋಆರ್ಡಿನೇಷನ್ ನಂಬರ್ಗೂ ಏನು ವ್ಯತ್ಯಾಸ ಅದ? ಸೊ ಇಲ್ಲಿ ಕೋಆರ್ಡಿನೇಷನ್ ನಂಬರ್ ಅಂದರೆ ಇಟ್ ಇಸ್ ಡಿಫೈನ್ಡ್ ಆಸ್ ನಂಬರ್ ಆಫ್ ಕೋಆರ್ಡಿನೇಟ್ ಬಾಂಡ್ಸ್ ಫಾರ್ಮ್ಡ್ ಬೈ ದ ಸೆಂಟ್ರಲ್ ಮೆಟಲ್ ಆಟಮ್ ವಿತ್ ದ ಲಿಗ್ಯಾಂಡ್ಸ್. ಸೊ ಸೆಂಟ್ರಲ್ ಮೆಟಲ್ ಆಟಮಿಗೆ ಏನು ಲಿಗ್ಯಾಂಡ್ಸ್ ಬೈಂಡ್ ಆಗಿರ್ತಾವಲ್ಲ, ಎಷ್ಟು ಕೋಆರ್ಡಿನೇಟ್ ಬಾಂಡ್ ಫಾರ್ಮ್ ಆಗಿರ್ತಾವ ಅದಕ್ಕೆ ಏನೇನು ಕರ್ತೀವಿ ಕೋಆರ್ಡಿನೇಷನ್ ನಂಬರ್. ಸೊ 6 ligands ಇತ್ತಂದ್ರೆ ಇಟ್ ಫಾರ್ಮ್ಸ್ 6 coordinate ಬಾಂಡ್ ವಿತ್ ದ ಸೆಂಟ್ರಲ್ ಆಟಮ್. ಸೊ ಹೆನ್ಸ್ ಕೋಆರ್ಡಿನೇಷನ್ ನಂಬರ್ ಇಸ್ 6. ಸೊ ಇಲ್ಲಿ ಎಕ್ಸಾಂಪಲ್ ನೋಡ್ಬೋದು, ಇಲ್ಲಿ PtCl6 2- ಅದ. ಸೊ ಪ್ಲಾಟಿನಮ್ ಅದ, ಹೆಕ್ಸಾ ಕ್ಲೋರೈಡ್. ಸೊ ಪ್ಲಾಟಿನಮ್ ಇಸ್ ದ ಸೆಂಟ್ರಲ್ ಆಟಮ್ ಅಂಡ್ ಲಿಗ್ಯಾಂಡ್ ಇಸ್ ಕ್ಲೋರಿನ್. ಸೊ ಎಷ್ಟು ಕ್ಲೋರಿನ್ ಲಿಗ್ಯಾಂಡ್ಸ್ ಅವ? 6 ಅವ. ಸೊ 6 chlorine ಆಟಮ್ಸ್ ಆರ್ ಬೈಂಡೆಡ್ ಟು ಪ್ಲಾಟಿನಮ್ ಥ್ರೂ 6 coordinate ಬಾಂಡ್. ಸೊ ಹೆನ್ಸ್ ಕೋಆರ್ಡಿನೇಷನ್ ನಂಬರ್ ಆಫ್ ಪ್ಲಾಟಿನಮ್ ಇಸ್ ಈಕ್ವಲ್ ಟು ಎಷ್ಟು? 6. ಸೊ ಇನ್ ಕೇಸ್ ಆಫ್ ಮೊನೋಡೆಂಟೆಡ್ ಲಿಗ್ಯಾಂಡ್ಸ್ ಕೋಆರ್ಡಿನೇಷನ್ ನಂಬರ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಲಿಗ್ಯಾಂಡ್. ಸೊ ಒಂದೇ ಲಿಗ್ಯಾಂಡ್ ಇತ್ತು, ಒಂದೇ ಸೆಂಟ್ರಲ್ ಆಟಮ್ ಇತ್ತಂದ್ರೆ ಸೊ ದ ಕೋಆರ್ಡಿನೇಟ್ ಬಾಂಡ್ ಇಸ್ ಈಕ್ವಲ್ ಟು ಕೋಆರ್ಡಿನೇಷನ್ ನಂಬರ್ ಇಸ್ ಈಕ್ವಲ್ ಟು 1 ಅಂತ ಅರ್ಥ, ರೈಟ್. ಸೊ ಇಲ್ಲಿ ಎಕ್ಸಾಂಪಲ್ ನೋಡ್ಬೇಕಾದ್ರೆ
coordination number of ligands atom bonded to directly to the central atom. So ಇಲ್ಲಿ ಎಕ್ಸಾಂಪಲ್ ನೋಡ್ಬೇಕಾದ್ರೆ ಇಲ್ಲಿ ಕೋಬಾಲ್ಟ್ ರೈಟ್. ಸೊ ಎಷ್ಟವ ಲಿಗ್ಯಾಂಡ್ಸ್? 6NS3. ಸೊ ಎಷ್ಟು ಲಿಗ್ಯಾಂಡ್ಸ್ ಬೈಂಡ್ ಆಗಿರ್ತಾವ ಸೆಂಟ್ರಲ್ ಅಟಮ್ಗೆ? 6. ಸೊ ಹೆನ್ಸ್ ದ ಕೋಆರ್ಡಿನೇಷನ್ ನಂಬರ್ ಇಸ್ ಕೊಡ್ ಟು 6. ಇಲ್ಲಿ AgNS3 ಟ್ವೈಸ್ ಅದ. ಸೊ ಎಷ್ಟು ನಂಬರ್ ಆಫ್ ಲಿಗ್ಯಾಂಡ್ಸ್ ಅವ ಇಲ್ಲಿ? ಸೊ 2NS3 ಮಾಲಿಕ್ಯೂಲ್ಸ್ ಆರ್ ಬಾಂಡೆಡ್ ಟು ದ ಸಿಲ್ವರ್. ಸೊ ಕೋಆರ್ಡಿನೇಷನ್ ನಂಬರ್ ಇಸ್ ಕೊಡ್ ಟು 2. ಇಲ್ಲೂ ಕೂಡ COEN. ಸೊ ವಿದ್ಯಾರ್ಥಿಗಳು ನಾನು ಇದನ್ನು ಹೇಳಿದ್ದೇನೆ, ಇಎನ್ ಅಂತಂದ್ರೆ ಏನು? ಇಥೇನ್ 1.2 ಡೈಅಮೈನ್, ಇಟ್ ಇಸ್ ರಿಪ್ರೆಸೆಂಟೆಡ್ ಬೈ ಇಎನ್ ಅಂತ ಅರ್ಥ. ಸೊ ಎಷ್ಟು ಮಾಲಿಕ್ಯೂಲ್ಸ್? 3. ಸೊ 3EN ಮಾಲಿಕ್ಯೂಲ್ಸ್ ಆರ್ ಬಾಂಡೆಡ್ ಟು ಕೋಬಾಲ್ಟ್. ಸೊ ಕೋಆರ್ಡಿನೇಷನ್ ನಂಬರ್ ಇಸ್ ಕೊಡ್ ನೋಡ್ರಿ, ಇಲ್ಲಿ 1.2 ಡೈಮಂಡ್ ಐತಿ. ಸೊ ಕೋಆರ್ಡಿನೇಷನ್ ನಂಬರ್ ಇಸ್ ಕೊಟ್ಟು 6. ಸೊ ಲಿಗ್ಯಾಂಡ್ಸ್ ಎಷ್ಟಾಗುತ್ತೆ ಇಲ್ಲಿ? ಇದು ಲಿಗ್ಯಾಂಡ್ಸ್ ರಿಪ್ರೆಸೆಂಟ್ ಮಾಡೋದ, ಇಲ್ಲಿ 6, ಇಲ್ಲಿ 2, ಇಲ್ಲಿ 3. ಸೊ ಬೇಸ್ಡ್ ಅಪಾನ್ ದಟ್ ಜಾಮೆಟ್ರಿ ಕೂಡ ಶೇಪ್ಸ್ನ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿವಿ, ಕೋಆರ್ಡಿನೇಷನ್ ಪಾಲಿಹೆಡ್ರನ್ ನೋಡೋದ ರೈಟ್. ಸೊ ದಿಸ್ ಇಸ್ ಆಲ್ ವಿತ್ ರೆಸ್ಪೆಕ್ಟ್ ಟು ಕೋಆರ್ಡಿನೇಷನ್ ನಂಬರ್. ಸೊ ವಿದ್ಯಾರ್ಥಿಗಳೇ, ಇವತ್ತಿನ ಕ್ಲಾಸಲ್ಲಿ ನಾವು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ನ ಕಲ್ತೀವಿ. ಮೊದಲನೇದಾಗಿ ವಿತ್ ರೆಸ್ಪೆಕ್ಟ್ ಟು ಆಂಬಿಡೆಂಟೆಡ್ ಲಿಗ್ಯಾಂಡ್ ಅಂದ್ರೆ ಏನು ರೈಟ್. ಸೊ ಚಿಲೇಟಿಂಗ್ ಲಿಗ್ಯಾಂಡ್ ಅಂತಂದ್ರೂ ದೆನ್ ವಿ ಹ್ಯಾವ್ ಸೀನ್ ವಿತ್ ರೆಸ್ಪೆಕ್ಟ್ ಟು ಕೋಆರ್ಡಿನೇಷನ್ ಎಂಟಿಟಿ ಅಥವಾ ಸ್ಪಿಯರ್ ಆಗಿರ್ಬೋದು, ಕೋಆರ್ಡಿನೇಷನ್ ನಂಬರ್ ಆಗಿರ್ಬೋದು, ಕೋಆರ್ಡಿನೇಷನ್ ಪಾಲಿಹೆಡ್ರನ್ನು, ಇವೆಲ್ಲ ಟರ್ಮಿನಾಲಜೀಸ್ ಬಹಳ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳೇ. ಸೊ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಕೂಡ ಭಾಳ ಇಂಪಾರ್ಟೆಂಟು, ಆ್ಯಂಡ್ ಎಕ್ಸಾಂಪಲ್ಸ್ನ ಕಂಪಲ್ಸರಿ ನೆನ್ಪಿಡ್ಕೋಬೇಕು. ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ವಿ ಆರ್ ಗೋಯಿಂಗ್ ಟು ಸಿ ಹೌ ಟು ಕ್ಯಾಲ್ಕುಲೇಟ್ ದ ಕೋಆರ್ಡಿನೇಷನ್ ನಂಬರ್ ಆಫ್ ಕೋಆರ್ಡಿನೇಷನ್ ಕಂಪೌಂಡ್. ಸೊ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ನಾವು ಕೋಆರ್ಡಿನೇಷನ್ ನಂಬರ್ನ? ಸೊ ಇದನ್ನು ನೀವು ಫಸ್ಟ್ ಇಯರ್ ಒಳಗೆ ಓದಿರಿ ರೈಟ್. ಸೊ ಹೌ ಟು ಕ್ಯಾಲ್ಕುಲೇಟ್ ದ ಆಕ್ಸಿಡೇಷನ್ ನಂಬರ್ ಬೇಸ್ಡ್ ಮೇಲೆ ನೀವು ಕೋಆರ್ಡಿನೇಷನ್ ನಂಬರ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಹೌ ವಿ ಆರ್ ಗೋಯಿಂಗ್ ಟು ಡೂ ದಟ್ ವಿಲ್ ಸಿ ಇನ್ ದ ನೆಕ್ಸ್ಟ್ ಕ್ಲಾಸ್. ಸೊ ಹಾಗಿತ್ತಂದರೆ ಇವತ್ತಿನ ಕ್ಲಾಸಲ್ಲಿ ಏನಾದರೂ ಡೌಟ್ಸ್ ಇತ್ತಂದರೆ ಯು ಕ್ಯಾನ್ ಜಸ್ಟ್ ಮೆಸೇಜ್ ಮಿ. ಸೊ ಹಾಗೆ ಪ್ರತಿ ಸಲ ಹೇಳುವ ಹಾಗೆ ಯೂಟ್ಯೂಬಲ್ಲಿ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ಬಟನ್ ಇರುತ್ತೆ. ಸೊ ಪ್ಲೀಸ್ ಡೂ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಸೊ ದಟ್ ಯಾವಾಗ ನಾನು ವೀಡಿಯೋ ಅಪ್ಲೋಡ್ ಮಾಡಿದ್ರೆ ಯು ವಿಲ್ ಗೆಟ್ ದ ಮೆಸೇಜ್. ಓಕೆ. ಸೊ ವಿತ್ ದಿಸ್ ವಿಲ್ ಎಂಡ್ ಅಪ್ ವಿತ್ ಟುಡೇಸ್ ಕ್ಲಾಸ್. ಸೊ ಇನ್ ದ ನೆಕ್ಸ್ಟ್ ಕ್ಲಾಸ್ ವಿಲ್ ಕಂಟಿನ್ಯೂ ವಿತ್ ರೆಸ್ಪೆಕ್ಟ್ ಟು ಕ್ಯಾಲ್ಕುಲೇಷನ್ ಆಫ್ ಆಕ್ಸಿಡೇಷನ್ ನಂಬರ್ ಆಫ್ ಕೋಆರ್ಡಿನೇಷನ್ ಕಂಪೌಂಡ್. ಸೊ ಹ್ಯಾವ್ ಎ ನೈಸ್ ಡೇ ಡಿಯರ್ ಸ್ಟೂಡೆಂಟ್ಸ್. ಥ್ಯಾಂಕ್ ಯು.